ನಗರಸಭೆ ಉಪಾಧ್ಯಕ್ಷೆಯ ಪುತ್ರ ಸೇರಿದಂತೆ ಮಲಗಿದ್ದಲ್ಲೇ ಒಂದೇ ಕುಟುಂಬದ ನಾಲ್ವರನ್ನ ದುಷ್ಕರ್ಮಿಗಳು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಗದಗ್ ನಗರದ ದಾಸರ ಓಣಿಯಲ್ಲಿ ನಡೆದಿದೆ. ಕಾರ್ತಿಕ್ ಬಾಕಳೆ ಪರಶುರಾಮ್, ಆತನ ಪತ್ನಿ ಲಕ್ಷ್ಮಿ, ಪುತ್ರಿ ಆಕಾಂಕ್ಷಾ ಕೊಲೆಗೀಡಾಗಿರುವ ಮೃತರೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಏಪ್ರಿಲ್ 17ರಂದು ಪ್ರಕಾಶ್ ಬಾಕಳೆ ಪುತ್ರ ಕಾರ್ತಿಕನ ಮದುವೆಯ ನಿಶ್ಚಯ ಮಾಡುವ ಕಾರ್ಯಕ್ರಮಕ್ಕೆ ಕೊಪ್ಪಳದಿಂದ ಸಂಬಂಧಿಗಳು ಆಗಮಿಸಿದ್ರು. ಬಾಗಿಲು ಸದ್ದು ಕೇಳಿ ಅನುಮಾನಗೊಂಡು ಪೊಲೀಸರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡುತ್ತಿದ್ದಂತೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ, ಬಾಗಿಲು ತೆಗೆದಿದ್ರೆ ನಮ್ಮನ್ನು ಕೊಲೆ ಮಾಡ್ತಾ ಇದ್ರು ಎಂದು ಮನೆ ಮಾಲೀಕ ಪ್ರಕಾಶ್ ಕಣ್ಣೀರ್ ಹಾಕಿದ್ರು. ಸುದ್ದಿ ತಿಳಿದು ಶ್ವಾನ ದಳದೊಂದಿಗೆ ಘಟನಾ ಸ್ಥಳಕ್ಕೆ ಬಂದ ಸ್ಥಳೀಯ ಪೊಲೀಸರು ಇಂಚಿಂಚು ಪರಿಶೀಲನೆ ನಡೆಸಿದ್ದಾರೆ. ನೋಡು ನೋಡ್ರಿ ಹಂಗಲ್ಲಿ ಮಾತು ದುಷ್ಕರ್ಮಿಗಳು ಇಲ್ಲಿಂದೇ ಅವ್ರ ಹತ್ತಿ ಒಳಗಡೆ ಅವನು ಪ್ರವೇಶ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಅವ್ರ ಒಂದು ಜಡ್ಜಿದ್ದು ಅಥವಾ ಅವ್ರ ಏನು ಗುರುತಿಂದ ಒಂದೇನು ಸಿಂಬಲ್ ಕಾಲಿಟ್ಟರು ಕೂಡ ಒಂದು ಕೆಲವೊಂದು ಗುರುತುಗಳು ಕೂಡ ಇಲ್ಲಿದ್ದಾವೆ. ಈ ಒಂದು ಎ ಸಿ ಏನು ಇದೆಯಲ್ಲ ಇದ್ರ ಮೇಲೆ ಕಾಲಿಟ್ಟರು ಮೇಲ್ಗಡೆ ಆ ಒಂದು ಕಿಟಕಿದೆ, ಆ ಡೋರ್ ಏನಿದೆ ಓಪನ್ ಇದ್ದಾರೆ, ಅಲ್ಲಿಂದಲೇ ದುಷ್ಕರ್ಮಿ ಕೂಡ ಸಾಕಷ್ಟು ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಹೀಗಾಗಿ ಈ ಒಂದು ಕೊಲೆಯ ಇಂಚಿಂಚು ಕೂಡ ಒಂದು ಪರಿಶೀಲನೆಯೂ ಈಗ ಮಾಡ್ತಾ ಇದ್ದಾರೆ. ಈಗ ಫಾರೆನ್ಸಿಕ್ ತಂಡ ಕೂಡ ಇಲ್ಲಿ ಏನು ಹಿಂಬಾಲಿಗಿಂದ ಏನು ಕಳ್ಳರು ಮನೆಯ ಪ್ರವೇಶ ಮಾಡಿದ್ರು ಅಲ್ಲಿಂದ ಅಲ್ಲಿಗೆ ಅಲ್ಲೇ ಒಂದು ಚರಂಡಿಯಲ್ಲಿ ಎಸೆದು ಹೋಗಿದ್ದಾರೆ. ಹೀಗಾಗಿ ಅವರೆಲ್ಲವೂ ಕೂಡ ಒಂದು ಅಧಿಕಾರಿಗಳ ಗದಗ ನಗರದಲ್ಲಿ ನಾಲ್ಕು ಜನರ ಭೀಕರ ಕೊಲೆಯಾಗಿದೆ. ಹೀಗಾಗಿ ಇಡೀ ಗದಗ ಜಿಲ್ಲೆ ಮತ್ತು ಗದಗ ಬೆಟಗೇರಿ ಅವಳಿ ನಗರ ಕೂಡ ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಏನು ಸಂಕಲ್ಪ ಶಿಂದೆ, ಕನ್ನಡಮ್ಮ, ನ್ಯೂಸ್ ನೆಟ್ವರ್ಕ್, ಗದಗ.